ನೀರಾವರಿ ಯೋಜನೆಗೆ ಅನುಮೋದನೆ ನೀಡಿರುವುದು ರೈತರ ಹೋರಾಟಕ್ಕೆ ಸಂದ ಜಯ ಎಂದು ರೈತ ಹೋರಾಟಗಾರ ರವೀಂದ್ರ ಲೋಣಿ ಹೇಳಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೃಹತ್ ಯೋಜನೆಯಾದ ರೇವಣ ಸಿದ್ದೇಶ್ವರ ಏತ ನೀರಾವರಿ ಜಿಲ್ಲೆಯ 4 ತಾಲೂಕಿನ ಹಳ್ಳಿಗಳಿಗೆ ಅನುಕೂಲವಾಗಲಿದ್ದು ಈ ಭಾಗದ ರೈತರಿಗೆ ನೀಡಿದ ವರ ಎಂದರು. ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗೆ ಹೆಸರಾದ ಜಿಲ್ಲೆ ವಿಜಯಪುರ, ಅದರಲ್ಲೂ ಹಿಂಡಿ ಹಾಗೂ ಬಬಲೇಶ್ವರ ಭಾಗದಲ್ಲಿ ಕಳೆದ 10 ವರ್ಷಗಳಿಂದ ತೋಟಗಾರಿಕೆ ಪ್ರದೇಶ ಹೆಚ್ಚಿದೆ. ಇಂಥ ಪ್ರದೇಶಕ್ಕೆ ಅಗತ್ಯವಿದ್ದ ನೀರಾವರಿ ಸೌಲಭ್ಯ ಈ ರೇವಣ ಸಿದ್ದೇಶ್ವರ ಏತ ನೀರಾವರಿಯಿಂದ ಸಿಗಲಿದೆ ಎಂದರು. ಯೋಜನೆ ಅಪ್ರೂವ್ ಮಾಡಿದಕ್ಕೆ ನಾವು ರಾಜ್ಯ ಸರ್ಕಾರ, ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರಕ್ಕೂ ಮತ್ತು ನಮ್ಮ ಹೆಮ್ಮೆಯ ನೀರಾವರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರಿಗೂ ಮತ್ತು ಈ ಭಾಗದ ಸಂಸದರಾದಂತಹ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರಿಗೂ ಸಹಿತ ಈ ವಿಜಯಪುರ ಜಿಲ್ಲೆಯಿಂದ ಮತ್ತು ವಿಶೇಷವಾಗಿ ವಿಜಯಪುರ ತಾಲೂಕು, ಇಂಡಿ ತಾಲೂಕು ಮತ್ತು ಚಡಚಣ ತಾಲೂಕಿನ ಎಲ್ಲ ಭಾಗದ ರೈತರ ವತಿಯಿಂದ ನಾವು ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ತಮ್ಮ ಮುಖಾಂತರ ತಿಳಿಸಲು ನಾವು ಸೂಚಿಸುತ್ತೇವೆ. ಮತ್ತು ಈ ನಿಟ್ಟಿನಲ್ಲಿ ಸುಮಾರು ರೈತರು ಅನ್ನಪ್ಪ ಸಾವುಕಾರ ನೇತೃತ್ವದಲ್ಲಿರ್ಬೋದು, ಗುರುನಾಥ್ ಬಗಲಿಯವರ ನೇತೃತ್ವದಲ್ಲಿರುವುದು ಸುಮಾರು 30 ವರ್ಷಗಳಿಂದ ಆ ಒಂದು ನೀರಾವರಿ ವಂಚಿತ ಯೋಜನೆ, ವಂಚಿತ ಹಳ್ಳಿಗಳಿಗೆ ನೀರಾವರಿ ಆಗ್ಬೇಕಂತೇಳಿ ಅವರು ಬಹಳದಿಂದ ಹೋರಾಟ ಮಾಡ್ತಾ ಇದ್ರು. ಅವರ ಹೋರಾಟವನ್ನು ಗಮನಿಸಿ ಈ ಜಿಲ್ಲೆಗೆ ಒಂದು ಸುದೈವ ಅವಕಾಶ ಬಂದಿದ್ದೇನಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ನೀರಾವರಿ ಸಚಿವರಾದ ಬಳಿಕ. ನೋಡ್ರಿ, ಕಾರಜೋಳ ಸಾಹೇಬರು ಈ